ಹೌದೌದು ಒಂದ್ ನಿಮಿಷ ಸರ್, ವಿಧಾನಸಭೆ ಸಂಜಯ್ 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 ಎಕ್ಸಲ್ ಕೊಡು, ಎಕ್ಸಲ್ ಬಿಡು ಬಿಡು, ಒಂದ್ ನಿಮಿಷ ಬಿಡು, ಬೇಗ ಅಜೆಂಡಾ ಬಂತು. ರಾಜ್ಯದಲ್ಲಿ ಅನೇಕ ಇಶ್ಯೂಸ್ಗಳಿದ್ದಾವೆ, ಜೊತೆ ಹೊಸ ಸಮಸ್ಯೆಗಳನ್ನು ಕೂಡ ಉಂಟಾಗ್ತಾ ಇದ್ದಾರೆ. ಪ್ರವಾಹ ಈ ಸಾರಿ ಈ ವರ್ಷ 3 ಬಾರಿ ಬಂತು ಕರ್ನಾಟಕದಲ್ಲಿ, ಆಗಸ್ಟ್ ನಲ್ಲಿ, ಸೆಪ್ಟೆಂಬರ್ನಲ್ಲಿ, ಅಕ್ಟೋಬರ್ನಲ್ಲಿ, ಡಿಸೆಂಬರ್ನಲ್ಲಿ ಇದ್ದೀವಿ. ಆಗಸ್ಟ್ ನಿಂದ ಇವತ್ತವರೆಗೆ ಪರಿಹಾರ 1 ರೂಪಾಯಿ ಕೊಟ್ಟಿಲ್ಲ. ಸೊ ಇದು ಒಂದು ಬಹಳ ಗಂಭೀರವಾದಂತಹ ಸಮಸ್ಯೆ. ಹಿಂದಿನ ವರ್ಷ ಪ್ರವಾಹದಿಂದ ಪೀಡಿತರಾಗಿರ್ತಕ್ಕ ಜನಗಳಿಗೆ ಪರಿಹಾರ ಕೊಟ್ಟಿಲ್ಲ, ಈ ವರ್ಷನೂ ಕೂಡ ಕೊಟ್ಟಿಲ್ಲ. ಸೊ ಇದನ್ನ ನಾವು ಗಂಭೀರವಾಗಿ ಪ್ರಸ್ತಾಪ ಮಾಡ್ತೀವಿ. ಅನೇಕ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟಿಲ್ಲ. ವಿದ್ಯುಚ್ಛಕ್ತಿ ಖರೀದಿನಲ್ಲಿ ಅವ್ಯವಹಾರ ನಡೀತಾ ಇದೆ, ಮತ್ತೆ ಅನಗತ್ಯವಾಗಿ ವಿದ್ಯುತ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ನಮ್ಗೆ ಅದಕ್ಕೆ ಬೇಕಾಗಿಲ್ಲದವರು ಕೂಡ, ಅಗ್ರಿಮೆಂಟ್ ಮುಗಿದಿದ್ರು ಕೂಡ ಮನೆಗಳಿಗೆ ಇವತ್ತಿನವರೆಗೆ ಪರಿಹಾರ ಕೊಟ್ಟಿಲ್ಲ. ಮನೆ ಕಟ್ಟಲಿಕ್ಕೆ ಗ್ರಾಂಟ್ಸ್ ಅನ್ನ ಕೊಟ್ಟಿಲ್ಲ, ಮತ್ತೆ ಬಾಕಿನೂ ಕೊಟ್ಟಿಲ್ಲ, ಲಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾದವ್ರಿಗೆ ಅನ್ಲಾಕ್ ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರಿಗೆ ಯಾರಿಗೂ ಕೂಡ ಅನ್ಲಾಕ್ ಮಾಡಿಲ್ಲ. ಮತ್ತೆ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟು, ಎ ಪಿ ಎಂ ಸಿ ಆಕ್ಟು, ಮತ್ತೆ ಲೇಬರ್ ಲಾ ತಿದ್ದುಪಡಿ ಇವೆಲ್ಲ ಕೂಡ ತರ್ತಾ ಇದ್ದಾರೆ. ಕುಡಿಯುವಗಳ ಬಗ್ಗೆ ಕೂಡ ಚರ್ಚೆ ಮಾಡಲು ಬರ್ತೀವಿ, ನಾವು ಚರ್ಚೆ ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಸ್ಲಾಟರ್ ಓದ್ತಿ ನಿಷೇಧ, ಅದು ಬಿಲ್ ತರಬೇಕು ಅಂತೇಳಿ ನಿನ್ನೆ ಅವರು ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ. ಲವ್ ಜಿಹಾದ್ ಬಗ್ಗೆ ಕೂಡ ತರ್ತೀವಿ ಅಂತ ಚರ್ಚೆ ಮಾಡಿದ್ದಾರೆ. ಇವುಗಳ ಬಗ್ಗೆ ನಮ್ಮ ನಿಲುವೇನಿರೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮತ್ತೆ ಈಗ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ತರಕ್ಕೆ ಬರೋದಿಲ್ಲ, ಇವು ಇಂಪ್ಯಾಕ್ಟ್ ಆಗ್ತದೆ ವೋಟರ್ಸ್ ಮೇಲೆ. ಲವ್ ಜಿಯಾದು ಮತ್ತೆ ಗೋಹತ್ಯೆ ಇವೆಲ್ಲ ತಗೊಂಡ್ರೆ ವೋಟರ್ಸ್ ಮೇಲೆ ಪರಿಣಾಮ ಬೀರುತ್ತದೆ, ಅವು ತರಬಾರದು. ಈಗ ಕೋಡ್ ಆಫ್ ಕಾಂಡಕ್ಟ್ ಇರುವಾಗ ತರ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಹದಗೆಟ್ಟೋಗಿದೆ. ಪೆನ್ಷನ್ ಕೊಡಕ್ ಕೂಡ ದುಡ್ಡು ಇಲ್ಲ, ಓಲ್ಡ್ ಏಜ್ ಪೆನ್ಷನ್, ವಿಧವಾ ಪೆನ್ಷನ್, ಅಂಗವಿಕಲ ಪೆನ್ಷನ್ ಇದು ಕೊಡಕ್ ಕೂಡ ದುಡ್ಡು ಇಲ್ಲ. ಅವರು ಒಂದು ವೈಟ್ ಪೇಪರ್ನ ಪ್ರೆಸೆಂಟ್ ಮಾಡಬೇಕು, ಫೈನಾನ್ಸಸ್ ಬಗ್ಗೆ ಒಂದು ವೈಟ್ ಪೇಪರ್ ಅಸೆಂಬ್ಲಿ ಮಂಡಿಸ್ಬೇಕು, ಅದಕ್ಕೂ ಕೂಡ
ಮಾಡಲು ಒತ್ತಾಯ ಮಾಡುತ್ತೇವೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಎಷ್ಟು ಸ್ಥಿತಿಗತಿ ಹೇಗಿದೆ, ಎಷ್ಟು ಸಾಲ ತಗೊಂಡಿದ್ದೀರಿ ಇಲ್ಲಿವರೆಗೆ, ಇನ್ನು ಎಷ್ಟು ಸಾಲ ತಗೊತೀರಿ? ಮತ್ತೆ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತೆ ಬಜೆಟ್ ಸೆಷನ್ ಅಲ್ಲಿ ಹೇಳಿದ್ದೆ, ಮಿತವ್ಯಯ ಪಾಲನೆ ಮಾಡಿ ಅಂತ ಹೇಳಿದ್ರು, ಮಾಡ್ತೀವಿ ಅಂತ ಹೇಳಿದ್ರು. ಇದು ನೋಡಿದ್ರೆ ದುಂದುವೆಚ್ಚ ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ, ಮಿತವ್ಯಯ ಬದಲು ದುಂದುವೆಚ್ಚಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಾವೊಂದ್ ಕಡೆ ಸಾಲ ತಗೊಂಡ್ಬಂದು ಈ ದುಂದುವೆಚ್ಚ ಮಾಡ್ಬೇಕಾಗದೆ, ಸಂಬಳ ಕೊಡಕ್ ದುಡ್ಡಿಲ್ಲ, ಪೆನ್ಷನ್ ಕೊಡಕ್ ದುಡ್ಡಿಲ್ಲ, ಬಡ್ಡಿ ತೀರ್ಸಕ್ ಆಯ್ತಾ ಇಲ್ಲ, ಇವತ್ತಿನಲ್ಲಿ ಎದೋದ್ರಲ್ಲೂ ಸಾಲ ಮಾಡಕ್ ಕೊಟ್ಟಿದ್ದಾರೆ. ಸೊ ಇಂತ ಅನೇಕ ವಿಷಯಗಳು, ಬಹಳ ಪ್ರಾಮುಖ್ಯವಾದಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಲೇಸ್ರೇ ಪಾರ್ಟಿ ಮೀಟಿಂಗ್ ಕರೀತಾರೆ ನಾಳೆ ಲಂಚ್ ಟೈಮ್ಗೆ, ಅಲ್ಲಿ ಕೂಡ ಇವರ ಸರ್ಕಾರದ ಸ್ಟ್ಯಾಂಡ್ ಹೇಳಿ ಅಂತ ಹೇಳ್ಬೇಕಲ್ಲ, ಹೇಳದ ಮೇಲೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತಾಪ. ಎರಡು ವಾರ ಅಂತಂದ್ರೆ ಅವರು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಐದು ದಿನ, ಆಮೇಲೆ 15ನೇ ತಾರೀಕು ಅಂತಂದ್ರೆ 14-15 ಎರಡೇ ದಿನ, 12-13 ರಜಾ, 14-15 ಏಳು ದಿನ ನಡೆಯುತ್ತೆ ಅಂತ ಮಾಡ್ಕೊಂಡಿದ್ದಾರೆ. ಏಳು ದಿನದಲ್ಲಿ ಇವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಕ್ ಆಗಲ್ಲ. ಇದು ಒಂದು ಎಂಎಲ್ಎಗಳೆಲ್ಲ ಪಾಪ ಇದು ಚುನಾವಣೆಗೆ ಹೋಗಬೇಕು, ಗ್ರಾಮ ಪಂಚಾಯತಿ ಚುನಾವಣೆಗೆ ಹೋಗಬೇಕು. ಸೊ ಇವೆಲ್ಲ ಸಮಸ್ಯೆಗಳಿದ್ದಾವೆ, ಇವೆಲ್ಲ ಚರ್ಚೆ ಮಾಡ್ತೇವೆ. ಈ ಗೋ ಹತ್ಯೆ ನಿಷೇಧಗಳನ್ನು ಮತ್ತು ರೌಜಿಯಾ ಕಾರಣ ತಂದಿಲ್ಲ, ತರ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ. ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಅವ್ರು ತಂದಾಗ ಒಂದು ತರಕ ಮುಚ್ಚಿದವಾಗಿ ವಿರೋಧ ಮಾಡ್ತೀವಿ, ಯಾಕಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಇದೆ, ಚುನಾವಣೆ ನಡೀತಾ ಇದೆ. ಹೆಂಗ್ ತಗೋಬರ್ತಾರೆ ಈಗ ಸ್ಲಾಟರ್ ಬಿಲ್ ತಗೊಬಂದ್ರೆ ವೋಟರ್ಸ್ ಮೇಲೆ ಪರಿಣಾಮ ಬೀರಲ್ವಾ? ಲವ್ ಜಿಯಾದ್ ತಗೊಬಂದ್ರೆ ವೋಟರ್ಸ್ ಮೇಲೆ ಪರಿಣಾಮ ಬೀರಲ್ವಾ? ಇವೆಲ್ಲ ಇದಾವೆ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇವೆಲ್ಲ ತರ್ತಾರಲ್ಲ, ಎಪಿಎಂಸಿ ಆಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಇವೆಲ್ಲ ಪರಿಣಾಮಗಳು ಬೀರ್ತವೆ. ಅದರಿಂದ ಅಸೆಂಬ್ಲಿ ನಡೆಸಬೇಕಾ ಬೇಡವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಯಾಕಂತಂದ್ರೆ ಬಹಳ ದಿನ ಎಂಎಲ್ಎಗಳು ಅಬ್ಸೆಂಟ್ ಆಗ್ಬಿಡ್ತಾರೆ ಚುನಾವಣೆಗೆ, ಬಹಳ ದಿನ ಎಂಎಲ್ಎಗಳು ಇದ್ದಾಗ ಚುನಾವಣೆ 29 ಇದೆ. ಇವತ್ತಿಂದ ನಿನ್ನೆ ನಾಳೆಯಿಂದ ನಾಮಿನೇಷನ್ ಶುರುವಾಗುತ್ತೆ. ಮೊದಲನೇ ಫೇಸು ನಾಳೆಯಿಂದ ಶುರುವಾಗುತ್ತೆ ನಾಮಿನೇಷನ್. ಸೊ ದೀಸ್ ಆರ್ ದಿ ಇಶ್ಯೂಸ್ ವಿ ಆರ್ ಗೋಯಿಂಗ್ ಟು ರೈಸ್ ಆನ್ ಪ್ರಯಾರಿಟಿ. ಸಿದ್ದು ಸೌದಿ ಪ್ರಕರಣ ಏನಾದ್ರೂ ಪ್ರಸ್ತಾಪ ಮಾಡ್ತೀರಂತ ರಾಜ್ಯದಲ್ಲಿ ಕಾನೂನು ಸಂಸ್ಥೆ ಸಿದ್ದು ಸೌದಿ ಪ್ರಸ್ತಾಪ ಮಾಡ್ತೀವಿ, ಅದು ಪ್ರಸ್ತಾಪ ಮಾಡ್ತೀವಿ. ನಿನ್ನೆ ಹೋಗಿದ್ದು ನಾನು ಶಿವಕುಮಾರ್ ಇಬ್ರು ಹೋಗಿದ್ದು, ಒಂದು ದೊಡ್ಡ ಸಭೆ ನಡೀತು, ಪ್ರತಿಭಟನಾ ಸಭೆ ಹೋಗ್ತೀವಿ ನಾವು, ಆಮೇಲೆ ಅದನ್ನು ಕೂಡ ಪ್ರಸ್ತಾಪ ಮಾಡ್ತೀವಿ. ಮೇಲ್ಮನೆ ಸಭಾಪತಿ ಇದ್ರ ಬಗ್ಗೆ ಅವರು ಬಿಜೆಪಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಅವಿಶ್ವಾಸ ಜೆಡಿಎಸ್ ನಾವು ಸಪೋರ್ಟ್ ಮಾಡ್ತಾರೆ ಇಲ್ಲೋ ಅಂತ ಗೊತ್ತಾಗಬೇಕಲ್ಲಪ್ಪ. ಜೆಡಿಎಸ್ ನಾವು ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಮಾತ್ರ
ಅವ್ರ ಲೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗೋದು ಇಲ್ಲಿ ಬಿದ್ದೋಯ್ತದೆ. ಅವರು ಸೆಕ್ಯುಲರಿಸಂ ಹೇಳ್ತಾರಲ್ಲ ನೋಡೋಣ, ಏನೂ ಹೇಳಲಯ್ಯ. ದೇವೇಗೌಡರು ಯಾವಾಗಲೂ ಸೆಕ್ಯುಲರು ನಾನು ಸೆಕ್ಯುಲರ್ ಅಂತಾರಲ್ಲ, ಗೊತ್ತಾಗಬೇಕಲ್ಲ ಅವ್ರು ಸೆಕ್ಯುಲರ್ ಕಮ್ಯುನಲ್ ಅಂತ. ನನಗೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು ನಮ್ಮನ್ನ ಬಿ ಟೀಮ್ ಅಂದ್ಬಿಟ್ರು, ಬಿ ಟೀಮ್ ಅಂದ್ಬಿಟ್ರು ಬಿಜೆಪಿಗೆ. ಅದಕ್ಕೆ ನಾನು ಕಮ್ಮಿ ಸ್ಥಾನಗಳು ಬಂದವು ನನಗೆ ಅಂತ ಹೇಳ್ತಾರೆ. ಸಿ ನಾನು ಜೆ ಡಿ ಎಸ್ ನಲ್ಲಿದ್ದಾಗ 2004 ಎಷ್ಟು ಸೀಟ್ ಗೆದ್ದಿದ್ದು? 59 ಸೀಟ್ ಗೆದ್ದಿದ್ದು. 59 ನನ್ನ ಹೊರಗಡೆ ಹಾಕಿದ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ನಡೀತು 2008. ಎಷ್ಟು ಗೆದ್ದು? 28 ಗೆದ್ದು. ಆಮೇಲೆ 2013 ಇವನು ಯಡಿಯೂರಪ್ಪ ಬೇರೆ ಪಾರ್ಟಿ ಮಾಡ್ಕೊಂಡೆಲ್ಲ ಹೋದ್ಮೇಲೆ 40 ಸೀಟ್ ಗೆದ್ದರು. ಆಮೇಲೆ ಅಧಿಕಾರಕ್ಕೆ ಬಂದೇ ಬಿಡ್ತೀವಿ, ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀವಿ ಅಂತಂದಾಗ ಎಷ್ಟು ಗೆದ್ದರು? 37 ಗೆದ್ದರು. 59 ನಾನಿದ್ದಾಗ ಎಷ್ಟು ಗೆದ್ದಿರೋದು? 59. ಈಗ ಕುಮಾರಸ್ವಾಮಿಯಿಂದ ಇಮೇಜ್ ಎಲ್ಲ ಹೋಗ್ಬಿಡ್ತು, ಗುಡ್ವಿಲ್ ಎಲ್ಲ ಹೋಗ್ಬಿಡ್ತು ಅಂದ್ರೆ ಮತ್ತೆ ಎಲ್ಲಪ್ಪ ಹೋಯ್ತು ಅಲ್ಲಿ ಅಲ್ಲಿಂದ ಗುಡ್ವಿಲ್ ಎಲ್ಲಿ ತೋಗಿದ್ರೆ? ನಾನಿದ್ದಾಗ 59, ನನ್ನ ಆಚೆಗೆ ಹಾಕಿದ ಮೇಲೆ 28. ಗುಡ್ವಿಲ್ ಇತ್ತಲ್ಲ, ಗುಡ್ವಿಲ್ ಇದ್ದಿದ್ರೆ 59 28 ಹೋಗ್ತಿದ್ರು. ಬಹಳ ಜನಪ್ರಿಯತೆ ಇದ್ದಿದ್ರೆ 59 28 ಏನೋ ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಇಮೇಜ್. ಇದು ಈ ಸಮಿಶ್ರ ಸರ್ಕಾರ ಆದ್ಮೇಲೆ ಅದು ಟುಸ್ ಅಂದ್ಬಿಡ್ತಾರೆ ಅರ್ಥ ಇರ್ಬೇಕು. ಇವಕ್ಕೆಲ್ಲ ಸಿ ಏನೋ ಬಾಯಿ ಬಂದಾಗೆಲ್ಲ ಮಾತಾಡ್ಬಾರ್ದು. ಇಮೇಜ್ ಇದ್ರಲ್ವ ಇಮೇಜ್ ಹೋಗೋದು, ಗುಡ್ವಿಲ್ ಇದ್ರಲ್ವ ಗುಡ್ವಿಲ್ ಹೋಗೋದು. ಗುಡ್ವಿಲ್ ಹೋಗೋ ಕಾರಣ ಹೇಳ್ಬೇಕಲ್ಲ. ಹಾಗಿದ್ರೆ ಇವರು ಸ್ಥಾನಗಳು ಮೇಲ್ಮೇಲ್ಗೆ ಹೋಗ್ಬೇಕಾಯ್ತು. 59 ಹೋಗ್ಬೇಕಾಗಿತ್ತು, 80 100 ಹೋಗ್ಬೇಕಾಗಿತ್ತು, ಆಮೇಲೆ 114 ಹೋಗ್ಬೇಕಾಗಿತ್ತು. ಎಲ್ಲಿ ಹೋದ್ರು? ಅವ್ರ ಎಲಿಮಿಟಿ ಇರೋದೇ ಕಾಂಗ್ರೆಸ್, ಪೊಲಿಟಿಕಲ್ ಎಲಿಮಿಟಿ, ನಾಟ್ ವೈಯಕ್ತಿಕ ಕಾಂಗ್ರೆಸ್ ಮೇಲೆ. ಅವ್ರು ಬಿಜೆಪಿಗೆ ಯಾವುದು ಸಾಫ್ಟ್ ಆಗಿರ್ತಾರೆ. ಬಿಜೆಪಿ ಜೊತೆ ಸೇರಿದೆ ಸರ್ಕಾರ ನಡೆಸಿದವರು ಬಿಜೆಪಿ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅವರಿಗೆ. ಈಗ ನಾನು ಬಿಜೆಪಿಗೆ ಹೋಗಿದ್ರೆ 5 ಮುಖ್ಯಮಂತ್ರಿ ಆಗಿರ್ತಿದ್ದೆ ಅಂತಂದ್ರೆ ಇವ್ರನ್ನ ಬಿ ಟೀಮ್ ಅಂತ ಕರಿಬೇಕು, ಎ ಟೀಮ್ ಅಂತ ಕರಿಬೇಕು ಬಿಜೆಪಿಗೆ. ಯಾವ ಏನು ಟ್ರಾಪ್ ಅಂದ್ರೆ ಏನಾಗಿದ್ರೆ ಟ್ರಾಪ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಮೊದಲನೇ ಹಂತದಲ್ಲಿ ಮಾತಾಡುವಾಗ ಇರಲಿಲ್ಲ, ನಾ ಯಾರನ್ನು ಭೇಟಿ ಮಾಡಿರ್ಲಿಲ್ಲ. ಕುಮಾರಸ್ವಾಮಿಯವ್ರನ್ನಾಗ್ಲಿ ದೇವೇಗೌಡರನ್ನವ್ರನ್ನಾಗ್ಲಿ ಭೇಟಿ ಮಾಡಿಲ್ಲ, ಅಥವಾ ನಮ್ಮ ಜೊತೆ ಬಂದು ಸರ್ಕಾರ ಮಾಡಿ ಅಂತ ಕರೆದಿಲ್ಲ. ಇನ್ ವೆರಿ ಸಿ ಕ್ವಶನ್ ಆಫ್ ಟ್ರಾಪಿಂಗ್. ನಮ್ಮ ಹೈಕಮಾಂಡ್ ಅವರು ಬಿಜೆಪಿ ಕೋಮುವಾದಿ ಸರ್ಕಾರ ಬರಬಾರದು ಅಂತೇಳಿ ಇವ್ರಿಗೆ ನಾವು 80 ಇದ್ರು ಕೂಡ ಸಪೋರ್ಟ್ ಮಾಡಿದ್ರು ಅಷ್ಟೇ. ಹೈಕಮಾಂಡ್ ಅವ್ರು ಮಾತುಕತೆ ಆಡದ್ದು ನಾನಲ್ಲ, ನಾನು ಇವ್ರ ಜೊತೆ ಮಾತೇ ಆಡಿಲ್ಲ. ಇಷ್ಟೆಲ್ಲ ಹೇಳ್ತಾ ಇರೋರು ಸರ್, ಇಷ್ಟೆಲ್ಲ ಮಾಡ್ತಾ ಇರೋರು, ನಾಳೆ ಈಗ ವಿಧಾನ ಪರಿಷತ್ ಅಲ್ಲಿ ಬಿಜೆಪಿ ವಿರುದ್ಧ ಎಲ್ಲ ಅಟ್ಯಾಕ್ ಮಾಡ್ತಾ ಇಲ್ಲ ಸರ್,
ನೀವು ನೋಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಎಲ್ಲೂ ಬಿಜೆಪಿ ವಿರುದ್ಧ ಅಟ್ಯಾಕ್ ಮಾಡ್ತಾ ಇಲ್ಲ. ಬಿಜೆಪಿ ಸಪೋರ್ಟೇ ಮಾಡ್ಬೋದಲ್ಲ, ಈಗ ಯಡಿಯೂರಪ್ಪ ನೋಡಿದ್ರೆ ಎರಡು ಬಾರಿ ಮೀಟಿಂಗ್ ಮಾಡಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಅವರು ನಡೆ ನೋಡಿದ್ರೆ ನಾಳೆ ವಿಧಾನ ಪರಿಷತ್ತಲ್ಲೂ ಸಪೋರ್ಟ್ ಮಾಡಿದ್ರೆ ಆಶ್ಚರ್ಯ ಇಲ್ಲ ಪ್ರತಾಪ್ ಚಂದ್ರ ಶೆಟ್ಟಿ ಅವ್ರನ್ನ ಕೆಳಗೆ ಬೆಳೆಸುವ ಸಂದರ್ಭದಲ್ಲಿ. ಆ ತರ ಜೆಡಿಎಸ್ ಮಾಡ್ತಾರೆ ಗೊತ್ತಾಗಲಿ ಸಾರ್ವಜನಿಕ ಗೊತ್ತಾಗ್ಲಿ. ಅವ್ರ ಬೆಂಬಲ ಇದ್ದೇ ಇದ್ರೆ ಅವರು ನೋಟಿಸ್ ಕೊಡ್ತಿರ್ಲಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ವೋಟಿಂಗ್ ಹೋಗಿ ಗೊತ್ತಾಗ್ಬೇಕಲ್ಲ ಇವರು ಯಾರ ಪರ ಇದ್ದಾರೆ ಅಂತ, ಕಮ್ಯುನಲ್ ಪಾರ್ಟಿ ಪರ ಇದ್ದಾರ ಸೆಕ್ಯುಲರ್ ಪಾರ್ಟಿ ಪರ ಇದ್ದಾರ. ಅವರಂತ ಪ್ರಯತ್ನ ಕೈಹಾಕಿದ್ರೆ ವೋಟಿಂಗ್ ಹೋಗೋವರೆಗೂ ಕೂಡ ಕಾಂಗ್ರೆಸ್ ವಿರೋಧ ಮಾಡುತ್ತೆ ಡಿವಿಷನ್ ಕೇಳ್ಬಿಟ್ಟು. ನನ್ನ ಪ್ರಕಾರ ರಿಯಲಿ ದೇ ಆರ್ ಸೆಕ್ಯುಲರ್, ನಮಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಕಮ್ಯುನಿಸ್ಟ್ ಪಾರ್ಟಿಗೆ ಏನು ಸಪೋರ್ಟ್ ಮಾಡ್ತಾರೆ ನೋಡೋಣ. ಗೊತ್ತಾಗಲಿ ಜನಗಳಿಗೆ ಗೊತ್ತಾಗಲಿ ಇವ್ರ ನಡವಳಿಕೆ ಏನು ಅಂತ, ಇವ್ರ ಕುತಂತ್ರ ಏನು ಅಂತ ಗೊತ್ತಿಲ್ಲ. ಎಲ್ಲಿ ಲಾಭ ಇರುತ್ತೋ ಹಂಗಾದ್ರೆ ಜೆಡಿಎಸ್ ಇದು ಎಲ್ಲಿ ಲಾಭ ಇರುತ್ತೋ ಆ ಕಡೆ ನೋಡೋದು ಅಂತ. ನಿಮ್ಮ ಪ್ರಕಾರ ಜೆಡಿಎಸ್ ನಾಯಕರ ಲೆಕ್ಕಾಚಾರ ಎಲ್ಲಿ ಲಾಭ ಇರುತ್ತೋ ಆ ಕಡೆ ಹೋಗೋದು ಅಂತನಾ? ಪಾಲ ಸರ್ ಹೇಳಿದ್ರೆ ಅವಕಾಶವಾದಿಗಳು ಅದೇ ಅರ್ಥ ನೀವು ಕೇಳಿದ ತರತನೇ ಇದು ಅಪರ್ಚುನಿಟೀಸ್ ಅಂತ ಇಂಗ್ಲಿಷ್ ಅಲ್ಲಿ. ಅದೇ ಕೇಳ್ತಾರೆ ತಂಬಾಯಿಂದ ಬರ್ಬೇಕು ಪ್ರಶ್ನೆಗಳೆಷ್ಟು ಇದು ಮಾಡಿದ್ದಾರೆ ಹೋದ ಸಾರಿ ಬಹಳ ಪ್ರಶ್ನೆ.